ಈಗ ತಾನೇ ಒಂದು ಮಗುವಿಗೆ ICU ಅಡ್ಮಿಟ್ ಮಾಡಿ ಅದನ್ನು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ಬಂದಿದೆ. ಅದಷ್ಟಿಂದ ಅಲರ್ಜಿ ಮತ್ತು ಮಕ್ಕಳುಗಳಿಗೆ ತೊಂದರೆ ಆಗ್ತಾ ಇರೋದು ಸಮಸ್ಯೆ ಕೈಲಿರೋದು ನಮ್ಮದು. ದೊಡ್ಡ ದೊಡ್ಡ ಟ್ರಕ್ಸ್ ಬರುತ್ತೆ, ವೆಹಿಕಲ್ಸ್ ಓಡಾಡೋಕೆ ಕಷ್ಟ. ಅದು ಬೆಳಿಗ್ಗೆ ಸ್ಕೂಲ್ ಟೈಮಿಂಗ್ಸಲ್ಲಿ ನಿಲ್ಸ್ಕೊಂಡ್ಬಿಡ್ತಾರೆ, ಸ್ಕೂಲ್ ಬಸ್ಸಸ್ ಆ ಕಡೆ ತೆಗಿಯೋಕೆ ಕಷ್ಟ ಆಗ್ತಾ ಇದೆ. ರಾಮಯ್ಯ ಹಾಸ್ಪಿಟ್ಲಲ್ಲಿ ICUಯಲ್ಲಿ ಅಡ್ಮಿಟ್ ಮಾಡೋಕ್ಕಾಯ್ತು ಅವ್ರಿಗೆ, ಯಾಕಂದರೆ ಉಸಿರಾಡೋದು ತೊಂದರೆ ತುಂಬ ತೊಂದರೆ ಆಯಿತು ಅವ್ರಿಗೆ. ನೀವು ನೋಡ್ತಿದ್ದೀರಾ ವಿಜಯ ಟೈಮ್ಸ್, ನಾನು ನೇಹಾ ಮಂಜುನಾಥ್. ನಾವಿವತ್ತು ಬೆಂಗಳೂರು ಉತ್ತರ ಕ್ಷೇತ್ರದ ಕೊಡಗೇಹಳ್ಳಿ ಕೋಟೆ ಬೀದಿಯಲ್ಲಿ ಇದ್ದೀವಿ. ಇಲ್ಲಿ ಏನು ತೊಂದರೆ ಅಂತ ಅಂತಂದರೆ, ಇಲ್ಲಿರುವಂತಹ ಸ್ಥಳೀಯರು ಬಹಳಷ್ಟು ದಿನದಿಂದ ಸಿಮೆಂಟ್ ಧೂಳಿನಿಂದ ಬಹಳಷ್ಟು ಬಳಲ್ತಿದ್ದಾರೆ. ಇದು ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಯಾವುದೇ ತರಹದ ಈ ಥರ ಅಂಗಡಿಗಳನ್ನ ಅಥವಾ ಗೋಡೌನ್ಗಳನ್ನ ಹಾಕೋಬಾರ್ದು. ನೀವು ಇಲ್ಲಿ ಹಿಂದೆ ನೋಡಬಹುದು ಎಷ್ಟು ಗೋಡೌನ್ಗಳಿದೆ, ಮತ್ತು ಇಲ್ಲಿರುವಂತಹ ಸುತ್ತಮುತ್ತಲು ಮನೆಗಳಿಗೆ ತುಂಬ ತೊಂದರೆ ಆಗ್ತದೆ, ಮತ್ತು ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಬ್ರೀತಿಂಗ್ ಪ್ರಾಬ್ಲಮ್ ಬರ್ತಾ ಇದೆ. ಇದರಿಂದ ಇಲ್ಲಿರುವಂತಹ ಜನರಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಹಾಗಾದರೆ ಬನ್ನಿ, ಜನರಿಗೆ ಏನೆಲ್ಲ ಸಮಸ್ಯೆಗಳಾಗ್ತಿದೆ ಅಂತ ಕೇಳೋಣ. ಪಕ್ಕದಲ್ಲೇ ಒಂದು ಸಿಮೆಂಟ್ ಗೋಡೌನ್ ಇದೆ, ಅದರಿಂದ ತುಂಬ ಧೂಳು ಬರ್ತಾ ಇದೆ, ಅದರಿಂದ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಆಗ್ತದೆ. ಈಗ ತಾನೇ ಒಂದು ಮಗುವಿಗೆ ICUಗೆ ಅಡ್ಮಿಟ್ ಮಾಡಿ ಅದನ್ನು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ಬಂದಿದೆ. ಅದನ್ನು ನಾವು ಅವ್ರಿಗೆ ದಯವಿಟ್ಟು ಈ ಸ್ಥಳನ ಖಾಲಿ ಮಾಡಿಕೊಟ್ಟು ನಮಗೆ ವಾಸ ಮಾಡೋಕ್ಕೆ ಯೋಗ್ಯವಾದ ಇದನ್ನು ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಮೇಡಮ್, ನಾವಿರೋದು ರೆಸಿಡೆನ್ಷಿಯಲ್ ಲೊಕೇಶನ್ನು, ಸೊ ಬಟ್ ಪಕ್ಕದಲ್ಲಿ ಸಿಮೆಂಟ್ ಗೋಡೌನು ಚಿಕ್ಕದಾಗಿ ಸ್ಟಾರ್ಟ್ ಆಯಿತು, ಬಟ್ ಆನಂತರ ಏನಾಗಿದೆ ಅದು ಎಕ್ಸ್ಪ್ಯಾಂಡ್ ಆಗಿ ದೊಡ್ಡದಾಗಿದ್ದರಿಂದ ಇರೋರಿಗೆಲ್ಲ ಇಲ್ಲಿ ಡಸ್ಟ್ ಅಲರ್ಜಿ ತುಂಬ ಜಾಸ್ತಿ ಬರ್ತಾ ಇದೆ. ಸೊ ಅದು ಮೇಜರ್, ಇವಾಗ ರೆಸಿಡೆಂಟ್ಸ್ ಇಲ್ಲಿ ಯಾರ್ಯಾರು ವಾಸ ಇದ್ದಾರೆ ಎಲ್ಲರಿಗೂ ಆ ಡಸ್ಟಿಂದ ಅಲರ್ಜಿ ಮತ್ತು ಮಕ್ಕಳುಗಳಿಗೆ ತೊಂದರೆ ಆಗ್ತಾ ಇರೋದು ಸಮಸ್ಯೆ ಕೈಲಿರೋದು ನಮ್ಮದು. ಸೊ ಇದನ್ನು ನಮಗೆ ಅಂದರೆ ಇವಾಗ ಸಿಮೆಂಟ್ ಅಂಗಡಿ ಇರೋದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರೋದ್ರಿಂದ ರೆಸಿಡೆನ್ಸಿಗೆಲ್ಲ ತುಂಬ ತೊಂದರೆ ಆಗುತ್ತೆ. ಸೊ ಇವಾಗ ಆ ಥರದ್ದು ಯಾವುದೇ ರೀತಿಯಾದಂಥ ಕಮರ್ಷಿಯಲ್ ಆ್ಯಕ್ಟಿವಿಟಿಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ. 2 ಇಯರ್ಸಿಂದ ಸಿಮೆಂಟ್ ಗೋಡೌನ್ ಸ್ಟಾರ್ಟ್ ಮಾಡಿದ್ದಾರೆ. ನನಗೂ ಅದ್ರ ಅಷ್ಟು ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ನನ್ನ ಮಗಳು ಯಾವಾಗ ಅಡ್ಮಿಟ್ ಆದ್ಲು ಹಾಸ್ಪಿಟ್ಲಲ್ಲಿ, ಅವಳು 4 ದಿನ ICUಲೆಲ್ಲ ಇದ್ಲು. ಆಗಲೇ ಡಾಕ್ಟರಿಂದನೂ ನನಗೆ ಗೊತ್ತಾಗಿದ್ದು ಅದರಿಂದ ಎಷ್ಟು ಎಫೆಕ್ಟ್ ಇದೆ ಅಂತ. ಡಾಕ್ಟರ್ ನನಗೆ ಮನೆಯೇ ಖಾಲಿ ಮಾಡೋಕೆ ಹೇಳಿದ್ದಾರೆ. ಆದರೆ ನಾವಿಲ್ಲಿ ಸ್ವಂತ ಮನೆಯೆಲ್ಲ ತೊಗೊಂಡ್ಮೇಲೆ ಖಾಲಿ ಮಾಡೋ ಆಪ್ಷನ್ ನಮಗಿಲ್ಲ. ಸೊ ಅದಕ್ಕೆ ಇದನ್ನು ಬೇರೆ ಕಡೆಗೆ ಏನಾದ್ರು ಶಿಫ್ಟ್ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಮತ್ತು BBMPಯಿಂದನೂ ನಾನು ಅಪ್ರೋಚ್ ಮಾಡಿದ್ದೀನಿ. ಆಮೇಲೆ MLA ಕೃಷ್ಣ ಬೈರೇಗೌಡ ಅವ್ರಿಗೂ ಒಂದು ಲೆಟರ್ ಎಲ್ಲ ಕೊಟ್ಟಿದ್ದೀನಿ ನಾನು ಹೋಗಿ. ಅವರಿಂದ ಇನ್ನೂ ಏನೂ ರೆಸ್ಪಾನ್ಸ್ ಬಂದಿಲ್ಲ ನನಗೆ. ಅದು ಅಲ್ಲದೆ ನನ್ನ ಮಗಳಿಗೆ ಇಷ್ಟೆಲ್ಲ ಆಗಿರೋದ್ರ ಕಾರಣ ಅದನ್ನು ಎಲ್ಲಾದರೂ ಬೇರೆ ಕಡೆ ಶಿಫ್ಟ್ ಮಾಡಿಸ್ಬೇಕು. ಆ್ಯಂಡ್ ಅವ್ರಿಗೆ BBMPಯಿಂದನೂ ಪರ್ಮಿಷನ್ ಲೆಟರ್ ಇಲ್ಲ ಅನ್ನೋದು ನನಗೆ ತಿಳಿದು ಬಂದಿದೆ. ಸೊ ಅದಕ್ಕೆ ವಿತೌಟ್ ಪರ್ಮಿಷನ್ ಅವ್ರು ಮಾಡ್ತಾ ಇರೋದು. ಅದು ತುಂಬ ಧೂಳು, ನನ್ನ ಮನೆಯೆಲ್ಲ ಬಂದು ಬೇಕಾದರೆ ಚೆಕ್ ಮಾಡೋದು ತುಂಬ ಅಂದರೆ ತುಂಬ ಧೂಳು, ಸಿಮೆಂಟ್ ಧೂಳು. ಅದು ನನ್ನ ಸೇಫೇ ಇಲ್ಲ ಲಂಗ್ಸ್ಗೆ, ಅದಕ್ಕೆ ಇದಕ್ಕೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ದೊಡ್ಡ ದೊಡ್ಡ ಟ್ರಕ್ಸ್ ಬರುತ್ತೆ, ವೆಹಿಕಲ್ಸ್ ಓಡಾಡೋಕೆ ಕಷ್ಟ. ಅದು ಬೆಳಿಗ್ಗೆ ಸ್ಕೂಲ್ ಟೈಮಿಂಗ್ಸಲ್ಲಿ ನಿಲ್ಸ್ಕೊಂಡ್ಬಿಡ್ತಾರೆ, ಸ್ಕೂಲ್ ಬಸ್ಸಸ್ ಆ ಕಡೆ ತೆಗಿಯೋಕೆ ಕಷ್ಟ ಆಗ್ತಾ ಇದೆ. 3 ಗಂಟೆ 3:30ಗೆಲ್ಲ ಬರುತ್ತೆ ರಾತ್ರಿ. ಸೊ ಅದು ತುಂಬ ಸೌಂಡಿಂದ ನಿದ್ದೆ ಎಲ್ಲದಕ್ಕೂ ನಮ್ಗೆ ತುಂಬ ತೊಂದರೆ ಆಗ್ತದೆ. ಅದಕ್ಕೆ ದಯವಿಟ್ಟು ಅದನ್ನು ಏನಾದ್ರು ಮಾಡಿ ತೆಗೆಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಮ್ಮೆಲ್ಲರೂ. ಆಲ್ಮೋಸ್ಟ್ 2 ವರ್ಷದಿಂದ ನಮ್ಮ ಮನೆ ಪಕ್ಕ ಒಂದು ಸಿಮೆಂಟ್ ಗೋಡೌನ್ ಬಂದುಬಿಟ್ಟಿದೆ. ಸೊ ಅದರಿಂದ ತುಂಬ ಧೂಳು ಬರ್ತಾ ಇದೆ. ಮೊದಲು ಚಿಕ್ಕದಾಗಿತ್ತು, ಅದು ಒಳಗಡೆ ಇತ್ತು. ಸೊ ವಿ ನಾಟ್ ಬಾದರ್ಡ್ ಅಬೌಟ್ ಇಟ್, ನಾವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಅನ್ಫಾರ್ಚುನೇಟ್ಲಿ ದೇ ಹ್ಯಾವ್ ಗೋನ್ ಎಕ್ಸ್ಪ್ಯಾಂಡಿಂಗ್ ಇಟ್. ನಾವು ಹೊರಗಡೆ ಬಂದುಬಿಟ್ಟು ಹೊರಗಡೆ ದೊಡ್ಡದಾಗಿ ಗೋಡೌನ್ ಮಾಡಿದ್ದಾರೆ. ಆ್ಯಂಡ್ ಎವ್ರಿ ಎನಿ ಗಿವನ್ ಟೈಮ್ ಅಬೌಟ್ 5 to 6 lorries ವಿಲ್ ಬಿ ಲೋಡಿಂಗ್ ಆರ್ ಅನ್ಲೋಡಿಂಗ್ ಆ್ಯಂಡ್ ಸಿಮೆಂಟ್. ಆ್ಯಂಡ್ ವಿರ್ ಆಲ್ ಪೀಪಲ್ ದೇ ಆರ್ ಚಿಲ್ಡ್ರನ್ಸ್ ಆರ್ ದೇರ್ ಇನ್ ದ ಏಜ್ ಗ್ರೂಪ್ ಆಫ್ 2 years, 3 years, 4 years. ಸೊ ಬಿಕಾಸ್ ಆಫ್ ಆ ಧೂಳಿನಿಂದ ಸಿಮೆಂಟು ಲೋಡಿಂಗು ಅನ್ಲೋಡಿಂಗು ಕಂಟಿನ್ಯೂಸ್ ನಡೀತದೆ. ಅದು ರಾತ್ರಿ ಎಲ್ಲ ನಡೀತಾರೆ, ಬರುತ್ತೆ ಟ್ರಕ್ಗಳು. ಸೊ ಎವ್ರಿಬಡಿ ಇಸ್ ಹರಾಸ್ಡ್ ಬೈ ಇಟ್. ಆ ಧೂಳು ಬರೋದ್ರಿಂದ ಸ್ಪೆಷಲಿ ಫಾರ್ ಚಿಲ್ಡ್ರನ್ ದರ್ ಲಾಟ್ ಆಫ್ ಪ್ರಾಬ್ಲಮ್ ಫಾರ್ ಬ್ರೀದಿಂಗ್ ಚಿಲ್ಡ್ರನ್. ರೀಸೆಂಟ್ಲಿ ಒನ್ ಆಫ್ ದ ಚೈಲ್ಡ್ ವಾಸ್ ಅಡ್ಮಿಟೆಡ್ ಟು ಫೋರ್ಸ್ ಟು ಅಡ್ಮಿಟ್ ಟು ಎ ಹಾಸ್ಪಿಟಲ್ ಇನ್ ರಾಮಯ್ಯ ಇನ್ ICU ಫಾರ್ ಮೋರ್ ದ್ಯಾನ್ ಎ ವೀಕ್. ಓನ್ಲಿ ಡಾಕ್ಟರ್ಸ್ ಟೋಲ್ಡ್ ಅಸ್ ಅಟ್ ದ್ಯಾಟ್ ಟೈಮ್ ಇಸ್ ಓನ್ಲಿ ಬಿಕಾಸ್ ಆಫ್ ಸಿಮೆಂಟ್ ಧೂಳಿನ ಎಲ್ಲ ಆಗ್ತಾ ಇದೆ. ರಾಮಯ್ಯ ಹಾಸ್ಪಿಟ್ಲಲ್ಲಿ ICUನಲ್ಲಿ ಅಡ್ಮಿಟ್ ಮಾಡಬೇಕಾಯ್ತು ಅವ್ರಿಗೆ, ಯಾಕಂದರೆ ಉಸಿರಾಡೋದು ತೊಂದರೆ ತುಂಬ ತೊಂದರೆ ಆಯಿತು ಅವ್ರಿಗೆ. ಅಲ್ಲಿ ಡಾಕ್ಟರ್ ಹೇಳಿದರು ನಿಮ್ಮ ಮನೆ ಎಲ್ಲಿದೆ ಅಂತ ಕೇಳಿದರು ಆ ಕನ್ಸರ್ನ್ ಪೇರೆಂಟ್ಸ್ಗೆ. ಅವ್ರು ಹೇಳಿದರು ನಮ್ಮ ಮನೆ ಪಕ್ಕ ಹೀಗೆ ಸಿಮೆಂಟ್ ಗೋಡೌನ್ ಇದೆ, ಎಲ್ಲ ಎಕ್ಸ್ಪ್ಲೇನ್ ಮಾಡಿ. ಸೊ ಅವರು ಹೇಳಿದರು ಇದು ಒಂದು ಅದರಿಂದಾನೇ ಇದೆಲ್ಲ ಆಗ್ತಾ ಇದೆ, ಸೊ ನೀವು ಸ್ವಲ್ಪ ಕೇರ್ ತೊಗೊಂಡು ನೋಡ್ಕೋಬೇಕು ಅಂತ. ಸೊ ಇನ್ಫ್ಯಾಕ್ಟ್ ನಾವು ಅದ್ರ ಬಗ್ಗೆ ಭಾಳ ಯೋಚನೆ ಮಾಡ್ತಾಯಿದ್ದೀವಿ. ಅವ್ರಿಗೆ ಲೈಸೆನ್ಸ್ ಇದೆಯಲ್ಲೋ ಗೊತ್ತಿಲ್ಲ ನಮಗೆ. ಅದು BBMPಯವರು ಹೇಗೆ ಲೈಸೆನ್ಸ್ ಕೊಟ್ಟರು, ಹೆಲ್ತ್ ಇನ್ಸ್ಪೆಕ್ಟರ್ ಬಂದು ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಏನು ಅಂತ. ಐ ಥಿಂಕ್ ನೆನ್ನೆ ಯಾರೋ ಒಬ್ಬ ಇನ್ಸ್ಪೆಕ್ಟರ್ ಬಂದರು, ನೋಡ್ಕೊಂಡು ಹೋದರು. ಅದ್ರ ಎಂಥ ರಿಸ್ಪಾನ್ಸ್ ಸಿಗುತ್ತೆ ಅಂತ ಗೊತ್ತಿಲ್ಲ ನಮಗೆ, ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಸೊ
ನಮಗೆ ಬೇಕಾಗಿರೋದು ಅವರು ಆಪರೇಷನಲ್ಲಿ ಬಂದ್ ಮಾಡಬೇಕು, ಅದು ಎಸೆನ್ಷಿಯಲ್ ಏರಿಯಾ ಬೇಸಿಕಲಿ, ಕಮರ್ಷಿಯಲ್ ಆ್ಯಕ್ಟಿವಿಟಿ ಕೊಡಬಾರ್ದಾಗಿತ್ತು ಅಂತ ನಮ್ಮ ಅನಿಸಿಕೆ. ಅದು ಏನಿದೆಯೋ ರೂಲ್ಸ್ ಹೋಗಿಲ್ಸು ನಮಗೆ ಡೀಟೇಲ್ಸ್ ಆಗಿ ನೋಡಬೇಕು. ಸೊ ಅದನ್ನು ಹೇಗಾದರೂ ಮಾಡಿ ಬಂದ್ ಮಾಡಬೇಕು ಅಂತ ನಮ್ಮ ಕಳಕಳಿಯ ವಿನಂತಿ. ಕೇಳಿದ್ರಲ್ಲ ಇಲ್ಲಿರುವಂತಹ ಜನರಿಗೆ ಯಾವ ರೀತಿ ಎಲ್ಲ ಸಮಸ್ಯೆಗಳು ಎದುರಾಗ್ತಿದೆ ಅಂತನ್ಬಿಟ್ಟು, ಈಗಲಾದರೂ ಇದ್ರ ಬಗ್ಗೆ BBMPಯವರು ಎಚ್ಚೆತ್ಕೊಂಡು ಇಲ್ಲಿರುವಂತಹ ಸ್ಥಳೀಯರಿಗೆ ಆಗ್ತಿರುವಂತಹ ಸಿಮೆಂಟಿಂದ ಆಗ್ತಿರುವಂತಹ ಸಮಸ್ಯೆಗಳನ್ನ ಪರಿಹರಿಸಿಕೊಡ್ಬೇಕು ಅನ್ನೋದೇ ವಿಜಯ ಟೈಮ್ಸ್ನ ಆಗ್ರಹ. ಕ್ಯಾಮ್ರಾ ಪರ್ಸನ್ ಕುಮಾರ್ ಜೊತೆ ನೇಹಾ ಮಂಜುನಾಥ್, ವಿಜಯ ಟೈಮ್ಸ್ ಬೆಂಗಳೂರು. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.